ಇಂಕಿದೆ. ಧಾರವಾಡದ ಒಂದು ಕೇಸ್ಗೂ ಕೂಡ ಮುಂಬೈ ಪ್ರವಾಸದ ಕಂಟಕ ಇದೆ. ಹಾಗೇನೆ ಬಾಗಲಕೋಟೆಯ ಒಂದು ಪ್ರಕರಣಕ್ಕೂ ಕೂಡ ಮುಂಬೈ ಲಿಂಕ್ ಇದೆ. ಇವತ್ತು ಕಂಡು ಬಂದಿರತಕ್ಕಂತಹ ಒಂದಷ್ಟು ಪಾಸಿಟಿವ್ ಕೇಸ್ಗಳಲ್ಲಿ ಯಾವ್ಯಾವುದಕ್ಕೆ ಮುಂಬೈ ಲಿಂಕ್ ಇದೆ ಅನ್ನೋದನ್ನ ನೋಡ್ತಾ ಇದೀವಿ. ಹಾಸನ ಜಿಲ್ಲೆಯ ಮೂರು ಕೇಸ್ಗಳಿಗೆ ಮುಂಬೈ ಲಿಂಕ್, ಹಾಗೇನೆ ಬಾಗಲಕೋಟೆಯ ಒಂದು ಪ್ರಕರಣಕ್ಕೂ ಕೂಡ ಮುಂಬೈ ಲಿಂಕ್ ಇದೆ. ಅದೇ ರೀತಿ ಧಾರವಾಡದ ಒಂದು ಕೇಸ್ಗೂ ಕೂಡ ಮುಂಬೈ ಪ್ರವಾಸದ ಕಂಟಕವೇ ಮುಳುವಾಗಿದೆ. ಸೊ ಹಾಗಾದ್ರೆ ಬಾಗಲಕೋಟೆಯ ಸಮಸ್ಯೆ ಏನು ನೋಡೋಣ. ಬಾಗಲಕೋಟೆಯ ಸೋಂಕಿತ ವ್ಯಕ್ತಿ ಮುಂಬೈನಿಂದ ಬಂದಿರತಕ್ಕಂತದ್ದು ಅನ್ನುವಂಥದ್ದು, ಹಾಗಾಗಿ ಮುಂಬೈ ಟೆನ್ಷನ್. ಮುಂಬೈಯಿಂದ ಬಂದಿದ್ದಂತಹ ಶುಶ್ರೂಷಕ ಆಯಿತ ನರ್ಸ್ ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ರು, ಅಲ್ಲಿಂದ ಬಾಗಲಕೋಟೆಗೆ ಬಂದಿದ್ದಾರೆ. ಬಾದಾಮಿ ತಾಲೂಕು ಕುಳಗೇರಿ ಗ್ರಾಮದ ಸೋಂಕಿತ ವ್ಯಕ್ತಿ ಅಲ್ಲಿ ಮುಂಬೈನಲ್ಲಿ ನರ್ಸ್ ಆಗಿ ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಪೇಷಂಟ್ ನಂಬರ್ 1063. ಮೇ 12ನೇ ತಾರೀಕು ಮುಂಬೈಯಿಂದ ಕುಳಗೇರಿಗೆ ಬಂದಿದ್ರು ಈ ವ್ಯಕ್ತಿ. ಕುಳಗೇರಿ ಗ್ರಾಮದ ಹಾಸ್ಟೆಲ್ನಲ್ಲಿ ಕ್ವಾರಂಟೈನ್ನಲ್ಲಿ ಇದ್ರು. ಅನಂತರ ಇವರ ಗಂಟಲು ದ್ರವ ಪರೀಕ್ಷೆಗೆ ವೈದ್ಯರು ಕಳುಹಿಸಿದ್ರು. ಇವತ್ತು ಈ ಶುಶ್ರೂಷಕನಿಗೆ ಕೊರೋನಾ ಸೋಂಕಿರೋದು ದೃಢಪಟ್ಟಿದೆ. ಇವರಿಂದ ಇನ್ಯಾರ್ಯಾರಿಗೆ ಹರಡಿದೆಯೋ ಅನ್ನುವಂಥ ಆತಂಕ ಈಗ ವ್ಯಕ್ತವಾಗಿದೆ. ಅವರು ಕ್ವಾರಂಟೈನ್ನಲ್ಲಿ ಇದ್ರು, ಅಲ್ಲಿಂದ ಬಂದವರು. ಸ್ಟಿಲ್ ಕೊರೋನಾ ಬಹಳ ತೀವ್ರಗತಿಯಲ್ಲಿ ಹರಡ್ತಾ ಇರೋದನ್ನ ನಾವು ಗಮನಿಸಬಹುದು. ಸೊ ಬಾಗಲಕೋಟೆಗೆ ಇದೀಗ ಮುಂಬೈ ಸೋಂಕಿನ ಟೆನ್ಷನ್ ಇನ್ನಷ್ಟು ಜಾಸ್ತಿ ಆಗ್ತಾ ಇದೆ. ಮುಂಬೈಯಿಂದ ಬಂದಿದ್ದಂತಹ ವ್ಯಕ್ತಿ, ಇವರು ನರ್ಸ್ ಖಾಸಗಿ ಆಸ್ಪತ್ರೆಯಲ್ಲಿ ಮುಂಬೈನಲ್ಲಿ, ಅಲ್ಲಿಂದ ಊರಿಗೆ ಅಂತ ವಾಪಸ್ ಬಂದಿದ್ದಾರೆ. ಬಂದ ಮೇಲೆ ಅವರು ಕ್ವಾರಂಟೈನ್ ಆಗಿದ್ದಾರೆ. ಕ್ವಾರಂಟೈನ್ ಆದರೂ ಕೂಡ ಬಾದಾಮಿ ತಾಲೂಕಿನ ಕುಳಗೇರಿ ಗ್ರಾಮದ ವ್ಯಕ್ತಿ ಈತ. ಆ ಗ್ರಾಮವನ್ನು ಈಗ ಹಾಗಾದರೆ ಸೀಲ್ ಡೌನ್ ಮಾಡಿದ್ದಾರಾ? ಮುಂಬೈ ಖಾಸಗಿ ಆಸ್ಪತ್ರೆಯಲ್ಲಿ ಇವರು ನರ್ಸ್ ಆಗಿದ್ದರು, ಊರಿಗೆ ಬಂದಿದ್ದಾರೆ. ಊರಿಗೆ ಬಂದ ನಂತರ ಅದೇ ಕುಳಗೇರಿನಲ್ಲಿ ಇವರು ಕ್ವಾರಂಟೈನ್ ಆಗಿದ್ದಾರೆ. ಆದರೂ ಕೂಡ ಇವತ್ತು ಗಂಟಲು ದ್ರವ ಪರೀಕ್ಷೆಗೆ ಕಳುಹಿಸಿದ್ರು. ಇದೀಗ ಕೊರೋನಾ ಸೋಂಕಿರೋದು ದೃಢಪಟ್ಟಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ರಾಜಪ್ಪ ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ ಬಂದಿದ್ದೀನಿ. ಬಾಗಲಕೋಟೆನಲ್ಲೂ ಕೂಡ ಈಗ ಮುಂಬೈ ಸೋಂಕಿನ ಆತಂಕ ಬಹಳವಾಗಿ ಕಾಡ್ತಾ ಇದೆ ಅಂತ, ಏನಿದೆ ಚಿತ್ರಣ? ಖಂಡಿತ ಸರಿ ಲಕ್ಷ್ಮಿ. ಅಂದ್ರೆ ಬಾಗಲಕೋಟೆ ಜಿಲ್ಲೆಗೆ ಇಲ್ಲಿವರೆಗೆ ಅಹಮದಾಬಾದ್ ಮತ್ತು ಮೈಸೂರಿನ ಒಂದು ಲಿಂಕ್ ತಗಲಿತ್ತು. ಈಗ ಆ ಬೆಣ್ಣಲ್ಲಿ ಮತ್ತೆ ಈಗ ಬಾಂಬೆಯಿಂದ ಅಂದ್ರೆ ಮಾಸ್ಟರ್ ಅತಿ ಹೆಚ್ಚು ಸೋಂಕು ಕಂಡು ಬೆನ್ನಲ್ಲಿ ಈಗ ಏನು ಮುಂಬೈನಲ್ಲಿ ನರ್ಸ್ ಆಗಿ ಅಂದ್ರೆ ಖಾಸಗಿ ಆಸ್ಪತ್ರೆ ನರ್ಸ್ ಆಗಿ ಕೆಲಸ ಮಾಡ್ತಕ್ಕಂತ ಬಾಗಲಕೋಟೆ ಜಿಲ್ಲೆಯ ಏನು ಬದಾಮಿ ತಾಲೂಕು ಕುಳಿಗೇರಿ ಗ್ರಾಮದ ನಿವಾಸ ಆಗಿರ್ತಕ್ಕಂಥ ಪಿ 1633 ವರ್ಷದ ಏನು ವ್ಯಕ್ತಿಯನ್ನಾಗಿತ್ತು. ಅಲ್ಲಿ ಮುಂಬೈನ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಿದ್ದ. ಈಗ ಲಾಕ್ಡೌನ್ ಹಿನ್ನೆಲೆ ಏನ್ ತರ್ಲಿಕ್ಕೆ ಆಗ್ತದೆ. ಆ ಸದ್ಯಕ್ಕೆ ಆದ ಬಳಿಕ ಮೇ 12ನೇ ತಾರೀಕಿಗೆ ಅಲ್ಲಿಂದ ಮುಂಬೈಯಿಂದ ಆತ ಇಲ್ಲಿ ತಮ್ಮ ಊರಾಗಿರ್ತಕ್ಕಂಥ ಕುಳಿಗೇರಿಗೆ ಬಂದಿರ್ತಾನೆ. ಆ ಒಂದು ಸಂದರ್ಭದಲ್ಲಿ ಬಂದ ಸಂದರ್ಭದಲ್ಲಿ ಆತ ತೋಟದಲ್ಲಿ ಅಂದ್ರೆ ಅವರ ಮನೆ ತೋಟದಲ್ಲಿ ಇರೋದ್ರಿಂದಾಗಿ ಆತ ತೋಟಕ್ಕೆ ಹೋಗಿರ್ತಾನೆ. ಈ ಮಾಹಿತಿಯನ್ನು ತಿಳಿರ್ತಕ್ಕಂಥ ತಾಲೂಕು ಆಡಳಿತ ಆತನನ್ನ ತಕ್ಷಣವೇ ಒಂದು ಕ್ವಾರಂಟೈನ್ ಹಾಸ್ಟೆಲ್ನಲ್ಲಿ ಕ್ವಾರಂಟೈನ್ ಮಾಡ್ತಾರೆ. ಈಗ ಕ್ವಾರಂಟೈನ್ ಮಾಡಿದಂತ ವ್ಯಕ್ತಿ ಏನು ಕಳೆದ 2 ದಿನ ಹಿಂದ್ಗಡೆ ಆತನ ಒಂದು ಏನು ಕೊರೋನಾ ಲಕ್ಷಣ ಕಂಡು ಬಂದಿಲ್ಲ, ಆತನ ಗಂಟಲು ದ್ರವವನ್ನ ಪರೀಕ್ಷೆಗೆ ಕಳಿಸಲಾಗಿತ್ತು. ಇವತ್ತು ಆತನ ವರದಿ ಪಾಸಿಟಿವ್ ಇದೆ ಅಂತ ಗೊತ್ತಾಗಿದೆ. ಈಗ ಬಾಗಲಕೋಟೆ ಜಿಲ್ಲೆಯಲ್ಲಿ ಸುಮಾರು 71ಕ್ಕೆ ಇವತ್ತು ಸಂಖ್ಯೆ ಏರಿದ್ರೆ ಬಾದಾಮಿ ತಾಲೂಕಿನಲ್ಲಿ 19 ಸಂಖ್ಯೆಯ ಸಂಖ್ಯೆ ಏರಿದೆ. ಹೀಗಾಗಿ ಬಾಗಲಕೋಟೆ ಜಿಲ್ಲೆಗೂ ಈಗ ಮುಂಬೈನ ಒಂದು ಆತಂಕ ಮನೆ ಮಾಡಿದೆ ಅಂತಾನೆ ಹೇಳ್ಬಹುದು. ಸದ್ಯ ಈಗ ಆತನ ಸಂಪರ್ಕದಲ್ಲಿರ್ತಕ್ಕಂಥವ್ರನ್ನ ಗುರುತಿಸಿ ಅವ್ರಿಗೆ ಕ್ವಾರಂಟೈನ್ ಮಾಡಿ ಅವರು ಕೂಡ ಪರೀಕ್ಷೆಗೆ ಮುಂದಾಗಿರುವಂತದ್ದು ತಾಲೂಕು ಆಡಳಿತ. ಥ್ಯಾಂಕ್ ಯು ರಚ್ಚಪ್ಪ ಡೀಟೇಲ್ಸ್ಗಾಗಿ. ಇನ್ನು ಕೊರೋನಾ ಬಗ್ಗೆ ಯಾವುದೇ ಆತಂಕ ಬೇಡ, ಸಮುದಾಯಕ್ಕೆ ಹರಡದ ರೀತಿಯಲ್ಲಿ ಕ್ರಮ ಕೈಗೊಳ್ಳಲಾಗಿದೆ, ಸಚಿವ ಸುಧಾಕರ್ ಹೇಳಿಕೆ ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಸಚಿವ ಸುಧಾಕರ್ ಹೇಳಿಕೆ ಕೊಟ್ಟಿದ್ದಾರೆ. ಯಾರು ಆತಂಕಿತರಾಗಬೇಕಾಗಿಲ್ಲ, ಸಮುದಾಯಕ್ಕೆ ಹರಡದ ರೀತಿಯಲ್ಲಿ ಅಂದ್ರೆ ಕಮ್ಯುನಿಟಿ ಸ್ಪ್ರೆಡ್ ಅಂತ ಏನ್ ಕರೀತಾರೆ ಆ ಹಂತಕ್ಕೆ
ಹೋಗದ ರೀತಿನಲ್ಲಿ ಎಲ್ಲ ರೀತಿ ನಾವು ಜಾಗೃತ ಕ್ರಮಗಳನ್ನು ಕೈಗೊಂಡಿದ್ದೀವಿ ಜನರು ತಮ್ಮ ಆರೋಗ್ಯದ ಬಗ್ಗೆ ಆದಷ್ಟು ಎಚ್ಚರಿಕೆ ವಹಿಸಬೇಕು ಬೇರೆ ಕಡೆಯಿಂದ ಬಂದವರು ಎಲ್ಲರೂ ಕೂಡ ನಮ್ಮವರೇ ನಿಮ್ಮನ್ನ ಊರಿಗೆ ಕಳಿಸಿ ಕೊಡುವ ಜವಾಬ್ದಾರಿ ಸರ್ಕಾರದ್ದು ಅಂತ ಜವಾಬ್ದಾರಿಯ ಮಾತುಗಳನ್ನು ಆಡಿದ್ದಾರೆ 40 ಲ್ಯಾಬ್ಗಳನ್ನು ಮಾಡಲಾಗಿದೆ ತಿಂಗಳ ಕೊನೆಗೆ 60 ಲ್ಯಾಬ್ಗಳಾಗುತ್ತೆ ಅಂತ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆ ಕೊಟ್ಟಿದ್ದಾರೆ ಕೊರೋನಾ ಸೋಂಕಿತರು ಹೆಚ್ಚಾಗ್ತಾರೆ ಅದಕ್ಕೆ ಆತಂಕ ಏನು ಬೇಕಾಗಿಲ್ಲ ನೆನ್ನೆ ಒಂದು ಉದಾಹರಣೆಗೆ ಸುಮಾರು 50 ಕೇಸ್ ಬರಿ ದುಬೈ ಮೂಲದಿಂದ ಬಂದಿರತಕ್ಕಂತವರು ಮಹಾರಾಷ್ಟ್ರದಿಂದ ಮೂಲದಿಂದ ಬಂದಿರತಕ್ಕಂತವರು ಸುಮಾರು 45 50 ಜನ ನೆನ್ನೆ ಸಂಜೆ ಅಷ್ಟೊಂದು 63 ಆಗಿದೆ 63 ಅಲ್ಲಿ 50 ಜನ ಹೊರದೇಶದಿಂದ ಹೊರರಾಜ್ಯದಿಂದ ಬಂದಿದ್ದಾರೆ ಅವರೆಲ್ಲ ನಮ್ಮವರು ಕರ್ನಾಟಕದ ಪೌರರು ಅವರನ್ನ ಅಲ್ಲೇ ಬಿಡಕಾಗಲ್ವಲ್ಲ ಅವರನ್ನ ಕರ್ಕೊಂಡು ಬಂದು ಅವರಿಗೆ ಪಾಸಿಟಿವ್ ಆಗಿದ್ರು ಕೂಡ ಅವರಿಗೆ ಚಿಕಿತ್ಸೆಯನ್ನ ಕೊಡೋದು ನಮ್ಮ ಸರ್ಕಾರದ ಧರ್ಮ ಅಂತ ನಾವು ಕರ್ಕೊಂಡು ಅದು ಸಮುದಾಯದಲ್ಲಿ ಹರಡದೇ ಇರುವಂತ ರೀತಿಯಲ್ಲಿ ನಮ್ಮ ಜನರು ಕೂಡ ಈಗ ಅವರವರ ಆರೋಗ್ಯವನ್ನ ಅವರು ಕೂಡ ಬಹಳ ಎಚ್ಚರಿಕೆಯಿಂದ ಜಾಗೃತೆಯಿಂದ ನೋಡ್ತಿದ್ದಾರೆ ಸರ್ಕಾರ ಅದಕ್ಕೆ ಬೇಕಾದಂತ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ ಈಗ ಕೊರೋನಾ ಸೋಂಕಿತರು ಹೆಚ್ಚಾಗ ಇನ್ನಷ್ಟ ಅಪ್ಡೇಟ್ಸ್ ನೋಡೋಣ ಚಿಕ್ಕ ಬ್ರೇಕ್ ನಂತರ ಸಚಿವರು ಅಧಿಕಾರಿಗಳಿಂದಲೇ